ಕಾಲಿವುಡ್ ನ ನಟ ಸೂರ್ಯ ಅಭಿನಯದ ಕಂಗುವ ಸಿನಿಮಾದ ಟ್ರೇಲರ್ ರೋಚಕತೆ ಮೂಡಿಸುತ್ತಿದೆ. ಬಾಬಿ ಡಿಯೋಲ್ ಪಾತ್ರದ ಅಬ್ಬರ ಜೋರಾಗಿಯೇ ಇದೆ. ಕಾಲಿವುಡ್ ನ ನಾಯಕ ನಟ ಸೂರ್ಯ ತಮ್ಮ ಒಂದೊಂದು ಚಿತ್ರಕ್ಕೂ 100% ಕೊಡ್ತಾರೆ. ಗಜನಿ ಸಿನಿಮಾ ಇದಕ್ಕೆ ಸಾಕ್ಷಿಯಾಗಿದೆ. ಸುರರೈ ಪೊಟ್ರು ಚಿತ್ರದಲ್ಲೂ ಸೂರ್ಯ ಅದ್ಭುತವಾಗಿಯೇ ಕಾಣಿಸಿಕೊಂಡಿದ್ರು. ಇದೀಗ ಕಂಗುವ ಸಿನಿಮಾ ಬರ್ತಾ ಇದೆ. 300-350 ಕೋಟಿ ಬಜೆಟ್ ಈ ಚಿತ್ರದಲ್ಲಿ, ಇಡೀ ಒಂದು ಜನಾಂಗವೇ ಕ್ರಿಯೇಟ್ ಆಗಿದೆ. ಈ ಜನಾಂಗದ ನಾಯಕ ಕಂಗುವ ಆಗಿಯೇ ಸೂರ್ಯ ಕಂಪ್ಲೀಟ್ ಬದಲಾಗಿದ್ದಾರೆ. ಬಾಲಿವುಡ್ ನ ನಾಯಕ ನಟ ಬಾಬಿ ಡಿಯೋಲ್ ಇಲ್ಲಿ ಉದಿರನ್ ಪಾತ್ರದ ಮೂಲಕ ಅಬ್ಬರಿಸಿದ್ದಾರೆ. ಒಂದು ಕಡೆಗೆ ಉದಿರಿನ ಆದ್ರೆ ಮತ್ತೊಂದು ಕಡೆಗೆ ಕಂಗುವ ಇದ್ದಾರೆ. ಇವರ ಟಕ್ಕರ್ ಹೇಗಿರುತ್ತೆ ಅನ್ನೋ ಜಲಕ್ ಈಗ ಸಿಕ್ಕಿದೆ. ಸಿನಿಮಾದ ಅಧಿಕೃತ ಟ್ರೇಲರ್ ನಲ್ಲಿಯೇ ಇದೆಲ್ಲವೂ ಕೂಡ ರಿವೀಲ್ ಆಗಿದೆ. ಟ್ರೇಲರ್ ನೋಡಿದ್ರೆ ಕಂಗುವ ಚಿತ್ರ ಎರಡು ಜನಾಂಗದ ಹೋರಾಟದ ಕತೆ ಅನ್ಸುತ್ತೆ. ಆದ್ರೆ ಇದನ್ನ ಸಿನಿಮಾ ತಂಡವೇ ಫ್ಯಾಂಟಸಿ ಆಕ್ಷನ್ ಚಿತ್ರ ಅಂತ ಹೇಳಿಕೊಂಡಿರೋದ್ರಿಂದ ಇಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಅತಿ ಬೃಹತ್ ಮೊಸಳೆಯೊಂದನ್ನ ಚುಚ್ಚಿ ಕೊಂದು ನೀರಿನಿಂದ ಮೇಲೆ ಬರೋ ನಟ ಸೂರ್ಯನ ಒಂದು ದೃಶ್ಯ ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ರೀತಿ ನೀರಿನೊಳಗೆ ಕತ್ತರಿಸಿ ಬಿಸಾಕಿದ ಕೈಗಳ ರಾಶಿ ಇಲ್ಲಿ ಶಾಕ್ ಕೊಡುತ್ತೆ. ಇಂತಹ ಹಲವಾರು ದೃಶ್ಯಗಳು ಇಲ್ಲಿ ಇನ್ನಿಲ್ಲದಂತೆ ರೋಚಕತೆ ಮೂಡಿಸುತ್ತವೆ. ಹಾಗೆ ಒಂದು ಇಡೀ ಬುಡಕಟ್ಟು ಜನಾಂಗದ ಥ್ರಿಲ್ಲಿಂಗ್ ಕಥೆಯನ್ನೇ ಡೈರೆಕ್ಟರ್ ಶಿವ ಇಲ್ಲಿ ಕಟ್ಕೊಟ್ಟಿದ್ದಾರೆ. ಡೈರೆಕ್ಟರ್ ಶಿವ ಅವರ ಕಲ್ಪನೆಯ ಈ ಚಿತ್ರದಲ್ಲಿ ರೋಚಕತೆ ಜಾಸ್ತಿ ಇದೆ. ಡೈಲಾಗ್ಗಳ ಅಬ್ಬರವೂ ತಕ್ಕ ಮಟ್ಟಿಗೆ ಇದೆ ಅನ್ಸುತ್ತೆ. ಉದಿರನ್ ಪಾತ್ರಧಾರಿ ಬಾಬಿ ಡಿಯೋಲ್ ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕ್ರೂರವಾಗಿಯೇ ಕಾಣಿಸ್ತಿದ್ದಾರೆ. ಈ ಉದಿರನ್ಗೆ ಟಕ್ಕರ್ ಕೊಡಲು ಬೇಕಿರೋ ಶಕ್ತಿವಂತ ನಾಯಕನಾಗಿಯೇ ಸೂರ್ಯ ಇಲ್ಲಿ ಹೊಳಿತಾ ಇದ್ದಾರೆ. ಕಂಗುವ ಚಿತ್ರಕ್ಕೆ 300-350 ಕೋಟಿ ಬಜೆಟ್ ಹಾಕಲಾಗಿದೆ. ಬಹುಕೋಟಿಯ ಈ ಚಿತ್ರದಲ್ಲಿ ಕಂಗುವ ಒಬ್ಬ ವಿಶೇಷ ನಾಯಕನಾಗಿಯೇ ಇದ್ದಾನೆ. ಹಾಗೆ ಕಂಗುವ ಅಂದ್ರೆ ಬೆಂಕಿಯ ಶಕ್ತಿ ಹೊಂದಿರೋ ವೀರ ಅನ್ನುವಂತ ಅರ್ಥ ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಕಂಗುವ ಚಿತ್ರದ ಟ್ರೇಲರ್ ಗಮನಿಸಿದ್ರೆ ಎಲ್ಲವೂ ಬೆಂಕಿ ರೀತಿಯ ಟಿಂಟ್ ಇಲ್ಲಿಯೇ ಇದೆ. ಹಾಗೆ ಇಲ್ಲಿ ಬುಡಕಟ್ಟು ಜನಾಂಗದ ಒಂದು ವೀರ ಕಥೆಯನ್ನ ಎಂದೂ ಮುಗಿಯದ ದ್ವೇಷದ ಕಥೆಯನ್ನ ಹೇಳಿದಂತನೂ ಕಾಣಿಸುತ್ತೆ. ಜೊತೆಗೆ ಒಂದಷ್ಟು ರೋಚಕತೆಯನ್ನ ಈ ಚಿತ್ರದಲ್ಲಿ ನೋಡಬಹುದಾಗಿದೆ. ಕಂಗುವ ಸಿನಿಮಾದಲ್ಲಿ ಬಾಲಿವುಡ್ ನಟಿ ದಿಶಾ ಪಟಾಣಿ ಕೂಡ ಅಭಿನಯಿಸಿದ್ದಾರೆ. ಟಾಲಿವುಡ್ ನ ಜಗಪತಿ ಬಾಬು ನಟಿಸಿದ್ದಾರೆ. ಯೋಗಿ ಬಾಬು ಕೂಡ ನಟಿಸಿದ್ದಾರೆ. ಕಂಗುವ ಸಿನಿಮಾ ಅಕ್ಟೋಬರ್ 10 ರಿಲೀಸ್ ಆಗ್ತಾ ಇದೆ. ಅಕ್ಟೋಬರ್ 11 ಕನ್ನಡದ ಮಾರ್ಟಿನ್ ಚಿತ್ರವು ಕೂಡ ರಿಲೀಸ್ ಆಗ್ತಿದೆ. ಈ ಎರಡು ಸಿನಿಮಾಗಳು ಮುಖಾಮುಖಿ ಆಗ್ತವೆ ಅನ್ನೋದು ಕ್ಲಿಯರ್ ಆಗಿದೆ. ಒಂದು ದಿನ ಹಿಂದೆ ಮುಂದೆ ಬರ್ತೀವಿ ಅನ್ನೋದು ಕೂಡ ಅಷ್ಟೇ ಸತ್ಯವಾದ ಮಾತು ಅಂತಲೇ ಹೇಳ್ಬಹುದು.